ಮುದ್ದು ಮುದ್ದಾದ ಕಂದನೊಬ್ಬ 8 ವರ್ಷದ ಬಳಿಕ ಮನೆಯಲ್ಲಿ ಹುಟ್ಟಿದ ಸಂತಸ ಮನೆ ಮಾಡುವಂತೆ ಮಾಡಿತ್ತು. ಮನೆಯಲ್ಲಿ 8 ವರ್ಷಗಳಿಂದ ಆ ರೀತಿ ಸಂತಸ ಇರಲಿಲ್ಲ. ಆದರೆ ಪುಟ್ಟ ಕಂದನನ್ನು ಎತ್ತಿ ಮುದ್ದಿಸುವ ಸಂತೋಷವನ್ನು ಕಿತ್ಕೊಂಡಿದೆ ಈ ಕೊರೋನಾ ಲಾಕ್ಡೌನ್. ಈ ಮನಕಲಕುವಂತಹ ಕಥನ ಎಲ್ಲಿಂದ ಬಂದಿದೆ, ಯಾರದು ಸ್ಟೋರಿ ನೋಡೋಣ ಬನ್ನಿ. ಪುಟ್ಟ ಮಗುವನ್ನ ನೋಡುವ ಆಸೆ ಕಿತ್ಕೊಂಡ ಲಾಕ್ಡೌನ್. ಈ ಪೊಲೀಸಪ್ಪನ ನೋವು ಯಾರಿಗೋ ಬೇಡ ಕಣ್ರಿ. ಇದು ಬೆಂಗಳೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಮನದಾಳದ ನೋವಿನ ಕಥೆ. ಯಶವಂತಪುರ ಪೊಲೀಸ್ ಠಾಣೆಯ PSI ಪ್ರತಾಪ್ ಗೌಡ ಪಾಟೀಲ್ 12 ದಿನಗಳ ಹಿಂದೆಯಷ್ಟೇ 2ನೇ ಮಗುವಿಗೆ ತಂದೆಯಾಗಿದ್ರು. 8 ವರ್ಷಗಳ ಬಳಿಕ 2ನೇ ಮಗು ಆಗಿದ್ರಿಂದ PSI ಪಾಟೀಲ್ ಸಹಜವಾಗಿಯೇ ಸಂತಸದಲ್ಲಿದ್ರು. ತನ್ನ ಪುಟ್ಟ ಪಾಪುವನ್ನ ಒಮ್ಮೆಯಷ್ಟೇ ನೋಡಿ ಕಣ್ತುಂಬಿಕೊಂಡಿದ್ರು. ಆದ್ರೆ ಮಗು ಜನಿಸಿದ 2ನೇ ದಿನಕ್ಕೆ ಎರಗಿತ್ತು ನೋಡಿ ಕೊರೋನಾ ಲಾಕ್ಡೌನ್ ಆದೇಶ. ತನ್ನ ಪುಟ್ಟ ಪಾಪು ಆರೋಗ್ಯದ ಬಗ್ಗೆ ಆತಂಕಗೊಂಡಿದ್ದ ಸಬ್ ಇನ್ಸ್ಪೆಕ್ಟರ್ ಪ್ರತಾಪ್ ಗೌಡ ಪಾಟೀಲ್ ಮಗುವಿನ ಯೋಗಕ್ಷೇಮದ ದೃಷ್ಟಿಯಿಂದ ಪತ್ನಿಯನ್ನ ಇಳ್ಕಲ್ನಲ್ಲಿರುವ ತವರು ಮನೆ ಕಳಿಸಿದ್ದಾರೆ. ಸಾರ್ವಜನಿಕರ ರಕ್ಷಣೆ ಸಲುವಾಗಿ ಮನೆ ಮಠ ಮಡದಿ ಮಕ್ಕಳನ್ನ ತೊರೆದು ಕೆಲಸ ಮಾಡ್ತಿದ್ದಾರೆ. ಅಪ್ಪನಿಗೆ ನಿತ್ಯ ಫೋನ್ ಮಾಡೋ ತನ್ನ 8 ವರ್ಷದ ಮಗಳು ಮಾಸ್ಕ್ ಹಾಕೊಂಡ್ ಬನ್ನಿ ಪಪ್ಪ, ನಿಮ್ಗೆ ಪಾಸ್ ಇದೆ ಅಲ್ವಾ, ಬನ್ನಿ ಅಂತಿದ್ದಾಳೆ. ಮಗುವಾಗಿ ನನ್ನ ವೈಫಿನ ಡೆಲಿವರಿ ಆಗಿ ಕೇವಲ 10 ದಿನ ಮಾತ್ರ ಕಳೆದಿತ್ತು. ಅದನ್ನು 11 ದಿನಕ್ಕೆ ಮೊನ್ನೆ ಗಣ ಸರ್ಕಾರ ಲಾಕ್ಡೌನ್ ಮಾಡಿದ್ರಿಂದ ನನ್ನ ವೈಫನ್ನು ಮತ್ತು 10 ದಿನದ ಮಗುವನ್ನು ತಮ್ಮ ತಾಯಿ ಮನೆಗೆ ಕಳಿಸುವಂಥ ಅನಿವಾರ್ಯತೆ ಇತ್ತು. ನನ್ನ ದೊಡ್ಡ ಮಗಳು ಡೈಲಿ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯಪ್ಪ ಯಾವಾಗ ಬರ್ತೀಯಪ್ಪ ಅಂತ ಹೇಳ್ಕೊಂಡು, ನನ್ನ ಕರೋನಾ ಇದೆ ಅಮ್ಮ, COVID-19 ಆಮೇಲೆ ಬರ್ತೀನಿ ಅಂದರೆ ಪರವಾಗಿಲ್ಲಪ್ಪ ನೀನು ಮಾಸ್ಕ್ ಹಾಕೊಂಡು ಬಾ ಅಂತಾಳೆ. ಆ ಒಂದು ಭಾವನೆ ಇದೆ ಅಲ್ಲ, ಹತ್ತಿರ ನನ್ನನ್ನು ಸರಿಯುತ್ತದೆ. ಅನುಭವ ನೋಕಿತ, ಈ ತ್ಯಾಗ ನೋಕಿತ, ಈ ಕಾರ್ಯವೈಖರಿ ನಂಗೆ ತುಂಬಾ ಸಂತೋಷ ಕೊಟ್ಟಿದೆ. ಇದು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಥೆ ಮಾತ್ರ ಅಲ್ಲ, ಹೀಗೆ ಎಷ್ಟೋ ಮಂದಿ ಪೊಲೀಸರು ನಮಗಾಗಿ ನಮ್ಮ ಪರಿವಾರದ ರಕ್ಷಣೆಗಾಗಿ ರಸ್ತೆಯಲ್ಲಿ ನಿಂತಿದ್ದಾರೆ. ಅವರಿಗೆಲ್ಲ ನಮ್ಮದೊಂದು ಸಲಾಂ, ಇನ್ನಾದರೂ ನೀವು ದಯವಿಟ್ಟು ಮನೆಯಲ್ಲಿ ಸುರಕ್ಷಿತವಾಗಿರಿ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV.